ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ ಪ್ರಿಯ ದೇವ ಜನರೇ ಈ ದಿನದಲ್ಲಿ ದೇವರು ನಮಗೋಸ್ಕರ ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಒಂದು ಯೋಹಾನ ಮೂರನೇ ಅಧ್ಯಾಯ 22ನೇ ವಚನದಲ್ಲಿ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಏನಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು ಹಲ್ಲೆಲೂಯಾ ಹೌದು ಪ್ರಿಯ ದೇವಜನರೇ ನಾವು ನೀವು ಪ್ರತಿನಿತ್ಯವೂ ಕೂಡ ಆತನ ಆಜ್ಞೆಗಳನ್ನು ಆತನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾ ಅದನ್ನು ಪರಿಪಾಲಿಸುತ್ತಾ ಅದರಂತೆ ನಾವು ಮೆಚ್ಚಿಕೆಯಾಗಿ ನಡೆಯುವುದಾದರೆ ಅಂದರೆ ದೇವರಿಗೆ ಇಷ್ಟವುಳ್ಳ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದಾದರೆ ದೇವರಿಗೆ ಸಂತೋಷಗೊಳಿಸುವಂಥ ರೀತಿಯಲ್ಲಿ ನೀವು ನಾವು ನಡೆಯುವುದಾದರೆ ನಾವು ಏನು ಬೇಡಿಕೊಂಡರೂ ಕೂಡ ನಾವು ದೇವರಿಂದ ಹೊಂದಿಕೊಳ್ಳುವಂಥವರಾಗ್ತೀವಿ ಯಾಕೆಂದರೆ ಯಾರು ಆತನಿಗೆ ಮೆಚ್ಚಿಕೆಯಾಗಿ ನಡೆಯುವಂಥವರಾಗ್ತಾರೋ ನಾವು ಏನು ಬೇಡಿಕೊಂಡರೂ ಕೂಡ ದೇವರು ನಮಗೆ ದಯಪಾಲಿಸುವಂಥ ದೇವರಾಗಿದ್ದಾರೆ ಅವರು ನಮ್ಮ ಮನಸ್ಸಿಗೆ ಯಾವತ್ತೂ ಕೂಡ ನೋವು ಮಾಡುವುದಿಲ್ಲ ಯಾಕೆಂದರೆ ನಾವು ದೇವರ ಮನಸ್ಸಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ನಡೆಯುತ್ತಿರುವುದರಿಂದ ನಾವು ದೇವರ ಬಳಿ ಏನನ್ನಾದರೂ ಬೇಡಿಕೊಂಡರೂ ಕೂಡ ನೀವು ನಾವು ಹೊಂದಿಕೊಳ್ಳುವಂಥವರಾಗ್ತೀವಿ ಹೀಗಿರುವಾಗ ಪ್ರತಿನಿತ್ಯವೂ ಆತನ ಆಜ್ಞೆಗಳನ್ನು ಕೈಕೊಳ್ಳೋಣ ಮತ್ತು ಅವರಿಗೆ ಮೆಚ್ಚುಗೆಯಾಗುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ ಆವಾಗ ಏನು ಬೇಕಾದರೂ ಕೂಡ ನಾವು ಕೇಳಿಕೊಳ್ಳುವುದಾದರೆ ನಾವು ದೇವರಿಂದ ಹೊಂದಿಕೊಳ್ಳಬಹುದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಪ್ರೀತಿ ಸ್ವರೂಪನಾದ ಯೇಸುವೆ ಮೋಹನತನಾದ ತಂದೆ ಅಪ್ಪ ಹೌದು ನಿನ್ನ ವಾಕ್ಯದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಾ ಅಪ್ಪ ನಿನಗೆ ಮೆಚ್ಚುಗೆಯಾಗಿ ನಾವು ನಡೆದುಕೊಂಡು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ನಾವೇನನ್ನಾದರೂ ಕೇಳಿಕೊಂಡರೂ ಕೂಡ ನೀವು ನಮಗೆ ಕೊಡುವಂಥ ದೇವರಾಗಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ನಿನ್ನ ವಾಕ್ಯಗಳನ್ನು ಅವರು ಕೈಕೊಂಡು ನಡೆಯುವುದಕ್ಕೆ ನಿನ್ನವ್ರನ್ನ ಬಲಪಡಿಸು ಕರ್ತನೆಪ್ಪ ನಿನ್ನ ಚಿತ್ತದಂತೆ ಅವರು ನಿನ್ನನ್ನು ಮೆಚ್ಚಿಸಿ ಅಲ್ಪ ನಿನಗೆ ಮೆಚ್ಚುಗೆಯಾಗಿ ನಡೆಯುವಂಥ ರೀತಿಯಲ್ಲಿ ಅವರು ನಿನ್ನ ಆಶೀರ್ವದಿಸು ಅವರು ಬೇಡುವಂಥ ಎಲ್ಲ ಕಾರ್ಯಗಳನ್ನು ನೀವು ಅವರಿಗೆ ಕೊಟ್ಟು ದಯಪಾಲಿಸುವಂಥವರಾಗ್ರಿ ಯೇಸು ಕ್ರಿಸ್ತನ ಮುಂದೆ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮ ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು